ಎಲ್ರಿಗೂ ನಮಸ್ಕಾರ. ನಮ್ಮ ಇನ್ನೋವೇಟಿವ್ ವರ್ಲ್ಡ್ಗೆ ಸ್ವಾಗತ. ನಾನು ಇವತ್ತು ಮತ್ತೆ ಒಂದು ಹೊಸ ಮ್ಯಾಟ್ ಹೇಗೆ ಹಾಕುವುದು ಅಂತ ತೋರಿಸ್ತಾ ಇದ್ದೇನೆ, ನೋಡೋಣ ಬನ್ನಿ. ಈ ಮ್ಯಾಟಿಗಾಗಿ ನಾನು 3.5 ಇಂಚ್ ಸ್ಟ್ರಿಪ್ಪನ್ನು ಕಟ್ ಮಾಡಿಕೊಂಡಿದ್ದೇನೆ ಮತ್ತು ಸೀರೆಯಲ್ಲಿ ಸರಳವಾಗಿ ಸ್ಟ್ರಿಪ್ಪನ್ನು ಹೇಗೆ ಕಟ್ ಮಾಡುವುದು ಎಂದು ನಾನು ಈಗಾಗಲೇ ತೋರಿಸಿದ್ದೇನೆ. ಅದರ ಲಿಂಕನ್ನು, ವಿಡಿಯೋ ಲಿಂಕನ್ನು ಐ ಬಟನ್ನಲ್ಲಿ ಹಾಕಿದ್ದೇನೆ, ನೋಡಿ. ಸೀರೆಯ ಒಂದು ಸ್ಟ್ರಿಪ್ಪಿನ ತುದಿಗೆ ಪಿನ್ನನ್ನು ಹಾಕಿ ಇನ್ನೊಂದು ತುದಿಯನ್ನು ಹೀಗೆ ಮಡಚಿಕೊಂಡು ಎರಡೂ ಬೆರಳಿಗೆ ಈ ರೀತಿಯಾಗಿ 2 ರೌಂಡ್ ಸುತ್ತಿಕೊಳ್ಳಿ. 2 ರೌಂಡ್ ಸುತ್ತಿಕೊಂಡ ಮೇಲೆ ಒಂದೊಂದು ಗಂಟನ್ನು ಹಾಕುತ್ತಾ ಒಂದು ಸರ್ಕಲ್ ರೀತಿಯಲ್ಲಿ ರೌಂಡ್ ಬರುವವರೆಗೂ ಹಾಕುತ್ತಾ ಹೋಗಿ. ನೋಡಿ, ಈಗ ಸುಂದರವಾದ ಒಂದು ಸರ್ಕಲ್ ರೌಂಡ್ ಬಂದಿದೆ. ಈಗ ಸ್ಟ್ರಿಪ್ಪನ್ನು ಈ ರೀತಿಯಾಗಿ ಹಿಡಿದು ವಿಡಿಯೋದಲ್ಲಿ ತೋರಿಸಿದ ಹಾಗೆ 3 ರೌಂಡ್ ಸುತ್ತಿಕೊಳ್ಳಿ. ಈಗ 2ನೇ ರೌಂಡ್ ಸುತ್ತಾ ಇದ್ದೇನೆ. ಈಗ 3ನೇ ರೌಂಡು ಈ ರೀತಿಯಾಗಿ ಸ್ಟ್ರಿಪ್ಪನ್ನು ಸುತ್ತಿಕೊಳ್ಳಿ, 3 ರೌಂಡ್ ಸುತ್ತಿಕೊಳ್ಳಿ. ಸುತ್ತಿಕೊಂಡ ನಂತರ 1ನೇ ಗಂಟಿನಲ್ಲಿ 2 ಗಂಟನ್ನು ಹಾಕಿ. ಸ್ಟ್ರಿಪ್ಪನ್ನು ಹಿಡಿದುಕೊಂಡು 3 ರೌಂಡ್ ಏನು ಸುತ್ತಿರುತ್ತೀರಿ ಆ ಸ್ಟ್ರಿಪ್ಪನ್ನು ಹಿಡಿದುಕೊಂಡು 1ನೇ ಗಂಟಿನಲ್ಲಿ 2 ಗಂಟನ್ನು ಹಾಕಿ. ನೋಡಿ, ಈಗ ಮತ್ತೆ ಆ ಸ್ಟ್ರಿಪ್ಪನ್ನು ಹಿಡಿದುಕೊಂಡು 2ನೇ ಗಂಟಿನಲ್ಲಿ ಮತ್ತೆ 2 ಗಂಟುಗಳನ್ನು ಹಾಕಿ. ಕನ್ಫ್ಯೂಸ್ ಮಾಡಿಕೊಳ್ಳಬೇಡಿ, ಸ್ಟ್ರಿಪ್ಪನ್ನು ಹಿಡಿದುಕೊಂಡು 1 ಗಂಟಿನಲ್ಲಿ 2 ಗಂಟನ್ನು ಹಾಕುತ್ತಾ ಹೋಗಿ. 1 ಗಂಟಿನಲ್ಲಿ 2 ಗಂಟುಗಳನ್ನು ಹಾಕುತ್ತಾ ಈ ಸರ್ಕಲನ್ನು ಪೂರ್ತಿಗೊಳಿಸಿ. ಈಗ ಈ ರೌಂಡ್ ಪೂರ್ತಿಯಾಗಿದೆ. ನಮಗೆ ಎಲ್ಲಿಂದ 1 ರೌಂಡ್ ಮುಗಿದಿದೆ ಅಂತ ತಿಳಿದುಕೊಳ್ಳಲು ಒಂದು ಪಿನ್ನನ್ನು ಹಾಕಿಕೊಳ್ಳಿ. ಈಗ ಸ್ಟ್ರಿಪ್ ಮುಗಿದಿದೆ. ಮತ್ತೊಂದು ಸ್ಟ್ರಿಪ್ಪನ್ನು ಹೇಗೆ ಜೋಡಿಸುವುದು ಅಂದರೆ ಸೂಜಿ ದಾರದ ಸಹಾಯದಿಂದ ಹೀಗೆ ಸ್ಟಿಚ್ ಮಾಡಿಕೊಳ್ಳಿ. ಈ ರೀತಿಯಾಗಿ ಸ್ಟ್ರಿಪ್ಪನ್ನು ಜೋಡಿಸಿಕೊಳ್ಳಿ. ಈಗ ಮತ್ತೆ 3 ರೌಂಡ್ ಸುತ್ತಿಕೊಳ್ಳಿ ಸ್ಟ್ರಿಪ್ಪನ್ನು. 3 ರೌಂಡ್ ಸುತ್ತಿಕೊಳ್ಳಿ. 1 ರೌಂಡ್ ಆಯಿತು. ಈಗ ಮತ್ತೆ 2ನೇ ರೌಂಡು. ಪಿನ್ನು ಇರುವವರೆಗೆ ಅಂದರೆ ನಿಮಗೆ ಸುಲಭವಾಗಿ ಸುತ್ತಲು ಸಹಾಯವಾಗುತ್ತದೆ. ಈಗ 3ನೇ ರೌಂಡು. ಈ ರೀತಿಯಾಗಿ ಪಿನ್ನು ಇರುವವರೆಗೆ ಸುತ್ತಿಕೊಂಡು ಸ್ಟ್ರಿಪ್ಪನ್ನು ಹಿಡಿದುಕೊಳ್ಳಿ. ಹಿಡಿದುಕೊಂಡು ಮತ್ತೆ ನೆಕ್ಸ್ಟ್ 1 ಗಂಟಿನಲ್ಲಿ 2 ಗಂಟುಗಳನ್ನು ಹಾಕುತ್ತಾ ಹೋಗಿ. ನೀವು ಸುತ್ತಿಕೊಂಡ ಸ್ಟ್ರಿಪ್ಪನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅದರೊಳಗಡೆಯಿಂದ ಹಾಕಿ 1 ಗಂಟಿನಲ್ಲಿ 2 ಗಂಟುಗಳನ್ನು ಹಾಕುತ್ತಾ ಹೋಗಿ. ನೋಡಿ, ತುಂಬ ಸರಳವಾಗಿ ಸುಂದರವಾಗಿ ನೀವು ಮನೆಯಲ್ಲಿ ಮಾರುಕಟ್ಟೆಯ ರೀತಿಯಲ್ಲಿ ಮ್ಯಾಟನ್ನು ಹಾಕ್ಬೋದು. 1 ಗಂಟಿನಲ್ಲಿ 2 ಗಂಟುಗಳನ್ನು ಹಾಕುತ್ತಾ ಹೋಗಿ. 1 ಗಂಟಿನಲ್ಲಿ 2 ಗಂಟುಗಳನ್ನು ಹಾಕುತ್ತಾ ಹೋಗಿ. 1 ಗಂಟಿನಲ್ಲಿ 2 ಗಂಟುಗಳನ್ನು ಹಾಕುತ್ತಾ ಹೋಗಿ. ಈಗ ನಾನು 3 ರೌಂಡ್ ಮುಗಿದಿದೆ. 3ನೇ ರೌಂಡಿನಲ್ಲಿಯೂ ಕೂಡ ಈ ರೀತಿ ಸುತ್ತಿಕೊಂಡಿದ್ದೇನೆ. ಈಗ 4ನೇ ರೌಂಡು. ಮತ್ತೆ 3 ರೌಂಡ್ ಸುತ್ತಿಕೊಳ್ಳಿ ಸ್ಟ್ರಿಪ್ಪನ್ನು. ಇದೇ ರೀತಿಯಾಗಿ 3 ರೌಂಡ್ ಸುತ್ತಿಕೊಳ್ಳಿ. 3 ರೌಂಡು ಸುತ್ತಿಕೊಂಡು 3 ರೌಂಡು ಸುತ್ತಿಕೊಂಡು ನೋಡಿ, ಈಗ 3ನೇ ರೌಂಡು. 3 ರೌಂಡ್ ಆದ ನಂತರ ಮತ್ತೆ ಸ್ಟ್ರಿಪ್ಪನ್ನು ಹಿಡಿದುಕೊಂಡು 1 ಗಂಟಿನಲ್ಲಿ 2 ಗಂಟುಗಳನ್ನು ಹಾಕುತ್ತಾ ಹೋಗಿ. ನೀವು ಇದೇ ಮೆಥಡನ್ನು ಫಾಲೋ ಮಾಡುತ್ತಾ ನಿಮಗೆ ಎಷ್ಟು ದೊಡ್ಡ ಅಳತೆಯ ಮ್ಯಾಟ್ ಬೇಕೋ ಅಷ್ಟು ದೊಡ್ಡ ಅಳತೆಯ ಮ್ಯಾಟನ್ನು ಹಾಕ್ಬೋದು. ತುಂಬ ಸರಳವಾಗಿ ಸುಂದರವಾದ ಮ್ಯಾಟನ್ನು ನೀವು ಹಾಕಿ ಕಮೆಂಟ್ ಬಾಕ್ಸ್ನಲ್ಲಿ ಹೇಗೆ ಆಗಿದೆ ಅಂತ ತಿಳಿಸಿ. 1 ಗಂಟಿನಲ್ಲಿ 2 ಗಂಟುಗಳನ್ನು ಹಾಕುತ್ತಾ ಹೋಗಿ. 1 ಗಂಟಿನಲ್ಲಿ 2 ಗಂಟುಗಳನ್ನು ಹಾಕುತ್ತಾ ಹೋಗಿ. ಸ್ಟ್ರಿಪ್ಪನ್ನು ಹಿಡಿದುಕೊಂಡು 3 ರೌಂಡ್ ಸುತ್ತಿಕೊಂಡ ಸ್ಟ್ರಿಪ್ಪನ್ನು ಹಿಡಿದುಕೊಂಡು 1 ಗಂಟಿನಲ್ಲಿ 2 ಗಂಟುಗಳನ್ನು ಹಾಕುತ್ತಾ ಹೋಗಿ.
ನೋಡಿ ಈಗ ನಾನು ಇಲ್ಲಿ ಮ್ಯಾಟನ್ನು ಮುಗಿಸ್ತಾ ಇದ್ದೇನೆ. ಒಂದು ಗಂಟಿನಲ್ಲಿ ಎರಡು ಗಂಟನ್ನು ಹಾಕಿ. ನಿಮಗೆ ಇನ್ನೂ ದೊಡ್ಡದಾದ ಮ್ಯಾಟ್ ಬೇಕಾದರೆ ಮತ್ತೆ ಮೂರು ರೌಂಡ್ ಸುತ್ತಿಕೊಳ್ಳಿ. ಸುತ್ತಿಕೊಂಡು ಮತ್ತೆ ಒಂದು ಗಂಟಿನಲ್ಲಿ ಎರಡು ಗಂಟುಗಳನ್ನು ಹಾಕಿ. ನಾನು ಇಲ್ಲಿ ಮ್ಯಾಟನ್ನು ಮುಗಿಸ್ತಾ ಇದ್ದೇನೆ. ಮ್ಯಾಟನ್ನು ಈ ರೀತಿಯಾಗಿ ಹಿಂದುಗಡೆ ಒಳಗೆ ಹಾಕಿಕೊಂಡು ಸ್ಟ್ರಿಪ್ಪನ್ನು ಮಡಚಿ ಸೂಜಿ ದಾರದಿಂದ ಸ್ಟಿಚ್ ಮಾಡಿಕೊಳ್ಳಿ. ನಿಮಗೆ ಇನ್ನೂ ದೊಡ್ಡದಾದ ಮ್ಯಾಟ್ ಬೇಕಂದರೆ ಇದೇ ಮೆಥಡನ್ನು ಫಾಲೋ ಮಾಡುತ್ತಾ ಹೀಗೆ ದೊಡ್ಡದಾದ ಮ್ಯಾಟನ್ನು ಹಾಕಿ. ನೋಡಿ, ಮನೆಯಲ್ಲಿಯೇ ಸುಂದರವಾಗಿ ಸರಳವಾಗಿ ನಿಮ್ಮ ಫ್ರೀ ಟೈಮಲ್ಲಿ ಮ್ಯಾಟನ್ನು ಹಾಕ್ಬೋದು. ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ, ಹಿಂದೆಯೂ ಕೂಡ ನೋಡಿ ಮ್ಯಾಟ್ ತುಂಬ ದಪ್ಪವಾಗಿ ಹಿಂದೆಯೂ ಕೂಡ ಸುಂದರವಾದ ಡಿಸೈನ್ ಬಂದಿದೆ. ಧನ್ಯವಾದಗಳು.